माजी कॉर्पोरेटर पति मेले अटैक आगिद्दु मृतपट्टिद्दारे चिकित्से फलिसदे चिकित्से फलकारियागदे माजी कॉर्पोरेटर पति सावनप्पिद्दारे। ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ಈಗ ನಜೀಮಾ ಅವರ ಪತಿ ಆಯುಬ್ ಖಾನ್ ಇವರ ಮೇಲೆ ಅವರ ಸಹೋದರರಿಂದಲೇ ಒಂದು ಅಟ್ಯಾಕ್ ನಡೆದಿತ್ತು. ಈಗ ಅವರನ್ನ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಮಾಡಿದ್ರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಜೀಮಾ ಪತಿ ಸಾವನ್ನಪ್ಪಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಯುಬ್ ಖಾನ್ ಸಾವನ್ನಪ್ಪಿದ್ದಾರೆ. ಇದೀಗ ಈಗ ಮನಸ್ಸೋ ಇಚ್ಛೆ ಥಳಿಸಿದ್ರು, ಚಾಕು ಇರಿದಿದ್ರು. ಅವರ ಸಹೋದರರೇ ಅಂದ್ರೆ ಕಜಿನ್ ಬ್ರದರ್ಸ್ ಅನ್ನುವಂಥವರೇ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅಮರೀಶ್ ನೀಡ್ತಾರೆ. ಅಮರೀಶ್, ಯಾವ ಕಾರಣಕ್ಕಾಗಿ, ವೈಯಕ್ತಿಕ ಕಾರಣಕ್ಕ ಅಥವಾ ಏನ್ ವಿಚಾರಕ್ಕೆ ಈ ಕೊಲೆ ಆಗಿರೋದು? ವಿದ್ಯಾ, ಖಂಡಿತವಾಗೂ ಏನ್ ನಿನ್ನೆ ಸಂಜೆ ಒಂದು ಚಾಮರಾಜಪೇಟೆಯ ಟಿಪ್ಪು ನಗರದಲ್ಲಿ ಇವತ್ತೆ ಘಟನೆ ಆಗಿರೋದು. ಮಾಜಿ ಕಾರ್ಪೊರೇಟರ್ ಆದಂತಹ ನಜೀಮಾ ಅಯ್ಯೂಬ್ ಖಾನ್ ಅಂತೇಳಿ, ಅಯ್ಯೂಬ್ ಖಾನ್ ಗೆ ನಿನ್ನೆ ಸಂಜೆ ಚಾಕು ಇರಿದ ಪರಿಣಾಮ ಆತನ ಹೊಟ್ಟೆ ಭಾಗದಿಂದ ಕೆಳಗಡೆ ಭಾಗಕ್ಕೆ ಚಾಕುವಿನ ಗಂಭೀರ ಗಾಯ ಆಗಿತ್ತು. ಆದ್ರೆ ಆತನನ್ನ ಕೂಡಲೇ ಏನು ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ಸುಮಾರು 4-5 ಗಂಟೆ ಕಾಲ ಚಿಕಿತ್ಸೆ ಕೊಡ್ತಾರೆ. ಆದ್ರೆ ರಾತ್ರಿ 2 ಗಂಟೆ ನಂತರ ಆತನಿಗೆ ಹೆಚ್ಚು ಚಿಕಿತ್ಸೆ ಬೇಕಾಗ್ತದೆ. ಹಾಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಸ್ಥಳಾಂತರ ಮಾಡುತ್ತಾರೆ. ಅಲ್ಲೂ ಸಹ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂತದ್ದು. ಜೊತೆಗೆ ಏನಂತಂದ್ರೆ ಆತನ ಏನ್ ಅಯ್ಯೂಬ್ ಖಾನ್ ಇದಾನೆ, ಅಯ್ಯೂಬ್ ಖಾನ್ ನ ಚಿಕ್ಕಪ್ಪ ಆಗ್ಬೇಕ ದೊಡ್ಡಪ್ಪನ ಮಗನೇ ಈತನನ್ನ ಚಾಕುವಿಂದ ಇರಿದಿರುವಂತದ್ದು. ವೈಯಕ್ತಿಕ ಅಂದ್ರೆ ಆಸ್ತಿ ವಿಚಾರದಲ್ಲಿ ಆಗಾಗ ಪದೇ ಪದೇ ಗಲಾಟೆ ಆಗ್ತಿತ್ತು ಅಂತೇಳಿ ಈಗಾಗ್ಲೇ ಹೇಳಲಾಗುತ್ತಿರುವಂತದ್ದು. ಹಾಗಾಗಿ ಆ ವಿಚಾರವಾಗಿ ನಿನ್ನೆ ಸಂಜೆನೂ ಸಹ ಗಲಾಟೆ ಆಗಿ ಚಾಕುವಿಂದ ಇರಿದು ದೊಡ್ಡಪ್ಪನ ಮಗ ಈಗಾಗ್ಲೇ ಪರಾರಿ ಆಗಿರುವಂತದ್ದು. ಹಾಗಾಗಿ ಈಗಾಗ್ಲೇ ಏನು ಆ ಸಂಬಂಧಪಟ್ಟಂಗೆ ಅಯ್ಯೂಬ್ ಖಾನ್ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿರೋ ಹಿನ್ನೆಲೆ ಹೆಚ್ಚು ಪೊಲೀಸರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿರುವಂತದ್ದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ 4 DR ವಾಹನ ಇರ್ಬೋದು ಮತ್ತು ಮುಂಜಾಗ್ರತಾ ಕ್ರಮವಾಗಿ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಇನ್ನಷ್ಟು ಪೊಲೀಸರನ್ನ ಈಗಾಗಲೇ ಏನು ಮೃತದೇಹ ಸ್ಥಳಾಂತರ ಮಾಡಬೇಕಾದಾಗ ಹೆಚ್ಚು ಯಾವುದೇ ಅಹಿತಕರ ಘಟನೆ ಆಗದಂತೆ ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಪೊಲೀಸರು ಕೈಗೊಳ್ತಾ ಇದ್ದಾರೆ. ಜೊತೆಗೆ ಇನ್ನೇನು ಅವ್ರ ಸಂಬಂಧಿಕರು ಸಹ ಸಂಬಂಧಿಕರಿರ್ಬೋದು ಅಥವಾ ಬೆಂಬಲಿಗರು ಸಹ ಸಾಕಷ್ಟು ಜನ ರಾತ್ರಿಯಿಂದ ಇಲ್ಲೇ ಕಾಯ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು ಒಂದ್ ಕಡೆಗೆ ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ರೆ ಮತ್ತೊಂದ್ ಕಡೆಗೆ ಈಗೇನು ಮೃತದೇಹ ಶರೀರ ಮರಣೋತ್ತರ ಪರೀಕ್ಷೆ ನಂತರ ಸಂಬಂಧಿಕರಿಗೆ ಹಸ್ತಾಂತರ ಮಾಡ್ತಾರೆ. ಆ ಸಮಯದಲ್ಲಿ ಬಿಗಿ ಭದ್ರತೆಯನ್ನು ಸಹ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ವಿದ್ಯಾ, ಧನ್ಯವಾದ ಅಮರೀಶ್ ತಮ್ಮ ಮಾಹಿತಿಗೆ. ಅಯ್ಯೂಬ್ ಖಾನ್ ಅಂತ ಇವರು BBMP 139ನೇ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ನಜೀಮಾ ಅಂತ ಇದ್ರು ಅವ್ರ ಪತಿ. ಇವರ ಫ್ಯಾಮಿಲಿಯಲ್ಲೇ ಏನೋ ಒಂದಷ್ಟು ಇಶ್ಯೂ ಇದೆ, ಹಾಗಾಗಿ ಕಜಿನ್ ಬ್ರದರ್ಸ್ ಅಂತ ಅನ್ನಿಸ್ಕೊಳ್ಳೋರಿಂದಲೇ ಅಟ್ಯಾಕ್ ನಡೆದಿದೆ. ಮುಂಚಿನಿಂದಲೂ ಈ ವೈಷಮ್ಯ ಇತ್ತು ಅಂತ ಹೇಳಲಾಗ್ತದೆ. ಚಾಕುವಿನಿಂದ ಇರಿದು ಮನಸ್ಸೋ ಇಚ್ಛೆ ಥಳಿಸಿದ್ರು, ಅನಂತರ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು, ಬಟ್ ಚಿಕಿತ್ಸೆ ಫಲಕಾರಿಯಾಗಿಲ್ಲ.